ಕರ್ನಾಟಕದಲ್ಲಿ ಬಿಗ್ ಬಾಸ್ ಸೀರಿಯಲ್ ನಡೀತಾ ಇದೆ ಎಲ್ಲರೂ ಬಿಗ್ ಬಾಸ್ ಸೀರಿಯಲ್ ನ ನಾವು ನೋಡ್ತಾ ಇರ್ತೀವಿ ಬಿಗ್ ಬಾಸ್ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಗ್ ಬಾಸ್ ಯಾರು ಭಯೋತ್ಪಾದಕರು ಕಾಂಗ್ರೆಸ್ ಸರ್ಕಾರಕ್ಕೆ ಇಲ್ಲಿ ಈ ಬಿಗ್ ಬಾಸ್ ಗೆ ಸುದೀಪ್ ಬಿಗ್ ಬಾಸ್ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಗ್ ಬಾಸ್ ಭಯೋತ್ಪಾದಕರು ಅವರು ಏನು ಸೂಚನೆ ಕೊಡ್ತಾರೋ ಆ ರೀತಿ ನಡ್ಕೊಂತಾ ಇದ್ದಾರೆ ಅಲ್ಲಿ ಸೂಚನೆ ಬಂತು ನಮ್ಮ ಕೇಸ್ಗಳೆಲ್ಲ ವಾಪಸ್ ತೆಗಿರಿ ಹುಬ್ಳಿಯಲ್ಲಿ ಯಾವ ಕೇಸು ಪೊಲೀಸರ ಮೇಲೆ ಅಲ್ಲೇ ಪೊಲೀಸ್ ಸ್ಟೇಷನ್ಗೆ ಕಲ್ಲುಗಳು ತೂರಾಟ ಹಿಂದೂಗಳನ್ನ ಅಲ್ಲೇ ಬೆಂಕಿ ಹಚ್ಚೋದು ದೇಶ ವಿರೋಧಿ ಘೋಷಣೆಗಳನ್ನ ಕೂಗುವಂಥದ್ದು ಭಾರತಕ್ಕೆ ಧ್ವಜಕ್ಕೆ ಅವಮಾನ ಭಾರತಕ್ಕೆ ಅವಮಾನ ಮಾಡ್ತಾ ಇರ್ತಕ್ಕಂಥ ಒಂದು ಕೆಲಸವನ್ನ ಏನು ಮಾಡ್ತಾ ಇದ್ದಾರೋ ಅದಕ್ಕೆ ಇವತ್ತು ಒಂದ್ ರೀತಿ ಕಾಂಗ್ರೆಸ್ ಅವರು ಆ ಋಣವನ್ನ ತೀರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಮುಸಲ್ಮಾನರ ಋಣವನ್ನ ತೀರಿಸುವಂತದಕ್ಕೆ ಕಾಂಗ್ರೆಸ್ ಅವರು ಹೊರಟಿದ್ದಾರೆ ಅವ್ರಿಗೆ ಈ ದೇಶದ ಕಾನೂನು ಮುಖ್ಯ ಅಲ್ಲ ಅವ್ರಿಗೆ ಸಿದ್ದರಾಮಯ್ಯನವರು ಏನಾಗಿದೆ ಈಗ ಅವ್ರ ಮೇಲೆ ಹಲವಾರು ಕೇಸ್ಗಳು ಬಂದ್ಬಿಟ್ಟಿದೆ ಮೂಡಾ ಕೇಸ್ ಬಂದಿದೆ ವಾಲ್ಮೀಕಿ ನಿಗಮದ ಕೇಸ್ ಬಂದಿದೆ ಈಗ ಖರ್ಗೆ ಅವರು ಕೂಡ ಸೈಟ್ ವಾಪಸ್ ಕೊಟ್ಟಿದ್ದಾರೆ ಒಂದ್ ಕಡೆ ಖರ್ಗೆ ಅವರು ಸೈಟ್ ವಾಪಸ್ ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರು ವಾಪಸ್ ಇನ್ನೊಂದ್ ಕಡೆ ಕೇಸ್ಗಳು ವಾಪಸ್ ಮುಸಲ್ಮಾನ್ ಮೇಲೆ ಇದ್ದಂತ ಕೇಸ್ಗಳು ಏನಿದೆ ಅದನ್ನ ವಾಪಸ್ ಪಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಒಂದ್ ರೀತಿ ಪಕ್ಕ ಏನು ಇವತ್ತು ಎಲ್ಲರೂ ಕೈ ಬಿಟ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಅವ್ರ ಪಾರ್ಟಿಯವರೇ ಅವ್ರ ಬೆಂಬಲ ಕೊಡ್ತಾ ಇಲ್ಲ ಆಗ್ಲೇ ಚೇರಿನ ಕಿತ್ತಾಟ ನಡೀತಾ ಇದೆ ಆ ಚೇರಿನ ಕಿತ್ತಾಟದಲ್ಲಿ ಈ ಮುಸಲ್ಮಾನರ ಓಲೈಕೆ ಮಾಡಿ ನಾನು ಅಧಿಕಾರದಲ್ಲಿ ಉಳಿಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಮಾಡ್ತಾ ಇರೋಂತ ಒಂದು ಕೆಲಸವನ್ನ ಇವತ್ತು ನಾವು ನೋಡ್ತಾ ಇದ್ದೀವಿ ಇವತ್ತು ಯಾವ ರೀತಿ ಈ ಕೇಸ್ಗಳನ್ನ ನೋಡ್ತಾ ಇದ್ದಾರೆ ಅಂದ್ರೆ ಒಂದ್ ಕಡೆ ಬಿಜೆಪಿಯವ್ರನ್ನ ಟಾರ್ಗೆಟ್ ಮಾಡುವಂಥದ್ದು ಇನ್ನೊಂದ್ ಕಡೆ ಕಾಂಗ್ರೆಸ್ ಅವ್ರ ಮೇಲೆ ಇರೋ ಕೇಸ್ಗಳನ್ನ ಮುಚ್ಚಾಕುವಂಥದ್ದು ಒಂದ್ ರೀತಿ ಹಿಂದೂಗಳ ಮೇಲೆ ಏನನ್ನ ಕೇಸ್ ವಾಪಸ್ ತೆಗೆದಿದ್ದಾರೆ ಇವರು ತೆಗಿಯಲ್ಲ ಹೆಸರು ಮಾತ್ರ ಸಿಟಿ ರವಿ ಇದು ಅದರಲ್ಲಿ ಸಿಟಿ ರವಿ ಅವ್ರು ಏನ್ ಕೇಳಿಲ್ಲ ತೆಗಿರಿ ಅಂತ ಅದು ಯಾವುದು ಹೋರಾಟದ ಕೇಸು ಇವ್ರು ತೆಗಿಯಂಗಿದ್ದಿದ್ರೆ ಕನ್ನಡ ಹೋರಾಟ ಮಾಡ್ತಾ ಇದ್ರಲ್ಲ ನಾರಾಯಣ ಗೌಡ ಅವ್ರನ್ನ ಯಾಕೆ ಜೈಲ್ಗೆ ಹಾಕಿದ್ರಿ ತಿಂಗಳಾನ್ಗಟ್ಲೆ ಜೈಲಲ್ಲಿ ಇಟ್ರಿ ಹೋರಾಟಗಾರರು ತೆಗೆದಿದ್ದೀನಿ ಅಂತ ಇವ್ರ್ಯಾರು ಇವ್ರ್ಯಾರು ಕನ್ನಡ ಹೋರಾಟಗಾರರು ಕನ್ನಡ ನಾಮಫಲಕಕ್ಕೋಸ್ಕರ ಹೋರಾಟ ಮಾಡಿದ್ರು ಕನ್ನಡ ಹೆಸರು ಉಳಿಬೇಕು ಅಂತ ಹೋರಾಟ ಮಾಡಿದ್ರು ಅವ್ರನ್ನೆಲ್ಲ ಜೈಲಿಗೆ ಹಾಕಿದ್ರಿ ಇವ್ರ್ಯಾರು ಪೊಲೀಸು ಅವ್ರು ನೋಡಿದ್ರು ಬೆಂಕಿ ಹಚ್ಚಿದ್ರು ಇವ್ರನ್ನ ನೀವು ಕೇಸನ್ನ ವಿಡ್ರಾ ಮಾಡ್ತಾ ಇದ್ರಿ ನಿಮ್ ಯೋಗ್ಯತೆ ಏನು ಅಂತ ಅರ್ಥ ಆಯ್ತಲ್ಲ ರಾಜ್ಯದ ಜನರ ಮುಂದೆ ಇವತ್ತು ವಿನಯ್ ಕುಲಕರ್ಣಿ ಕೇಸ್ ರೇಪ್ ಕೇಸ್ ಬುಕ್ ಆಗಿದೆ ಆಕ್ಷನ್ನೇ ಇಲ್ಲ ಒಂದ್ ರೀತಿ ಎಲ್ಲ ಕಡೆನು ಇವ್ರು ಎಲ್ಲೆಲ್ಲಿ ಕಾಂಗ್ರೆಸ್ ಅವರು ಅವ್ರ ಕಾರ್ಯಕರ್ತರು ಇದ್ದಾರೋ ಅವ್ರ ಮೇಲೆ ಕೇಸ್ಗಳನ್ನ ವಾಪಸ್ ತೆಗೆಯುವಂಥದ್ದು ಹಿಂದೂಗಳ ಮೇಲೆ ಆಗ್ತಾ ಇರ್ತಕ್ಕಂಥ ಕೇಸನ್ನ ವಾಪಸ್ ಪಡೀದೇ ಇರುವಂಥದ್ದು ಇವತ್ತು ಸ್ಪಷ್ಟವಾಗಿ ಇದು ಎನ್ಐ ತನಿಖೆ ನಡೀತಾ ಇದೆ ಈ ಕೇಸಲ್ಲಿ ಅವ್ರಿಗೆ ಬೇಲೆ ಸಿಕ್ಕಿರಲಿಲ್ಲ ಕೋರ್ಟ್ ಬೇಲೆ ಕೊಡಲಿಲ್ಲ ಅಂತದ್ರಲ್ಲಿ ಅಲ್ಲಿನ ಪಬ್ಲಿಕ್ ಪ್ರಾಸಿಕ್ಯೂಟ್ನೇ ಚೇಂಜ್ ಮಾಡ್ಬಿಟ್ರು ಕಾಂಗ್ರೆಸ್ ಅವ್ರು ಬಂದ್ಮೇಲೆ ಪಬ್ಲಿಕ್ ಪ್ರಾಸಿಕ್ಯೂಟರ್ನೇ ಚೇಂಜ್ ಮಾಡಿಬಿಟ್ಟು ಅವ್ರಿಗೆ ಬೇಲ್ ಸಿಗೋ ರೀತಿ ಮಾಡಿದ್ರು ಅಂದ್ರೆ ನೀವು ಎಲ್ಲಿ ಕಾಂಗ್ರೆಸ್ ಅವರು ಯಾವ ರೀತಿ ಈ ಭಯೋತ್ಪಾದಕರಿಗೆ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಅವ್ರು ನೋಡ್ತಾ ಇದ್ದೀರಾ ಅಖಂಡ ಶ್ರೀನಿವಾಸ ಮೂರ್ತಿ ಮನೆ ಮೇಲೆ ಒಬ್ಬ ದಲಿತ ಅವ್ರ ಮನೆ ಮೇಲೆ ಬೆಂಕಿ ಹಚ್ಚಿದ್ರು ಅವ್ರ ಮನೆ ಅವ್ರನ್ನ ಸಾಯಿಸುವಂತ ಪ್ರಯತ್ನ ಮಾಡಿದ್ರು ಏನು ಆಕ್ಷನ್ ಇಲ್ಲ ಬಿಜೆಯಲ್ಲಿ ಗಲಾಟೆ ಅದರಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅವರೆಲ್ಲ ಕಾಂಗ್ರೆಸ್ಸಿನ ಪದಾಧಿಕಾರಿಗಳಾಗೋದ್ರು ಅವರೆಲ್ಲ ಅದರಲ್ಲಿ ಭಾಗಿಯಾಗಿದ್ದವರೆಲ್ಲ ಪದಾಧಿಕಾರಿಗಳು ಇವ್ರಿಗೆ ಯಾರು ಇವರ ಬ್ರದರ್ಸ್ ಯಾರು ಕುಕ್ಕರ್ ಬಾಂಬರ್ ಕುಕ್ಕರ್ ಬ್ಲಾಸ್ಟ್ ಮಾಡಿದ್ರೆ ಭಯೋತ್ಪಾದನಾ ಚಟುವಟಿಕೆ ಮಾಡಿದ್ರೆ ಇವರು ಬ್ರದರ್ಸ್ ಅವರು ಕಾಂಗ್ರೆಸ್ ಅವ್ರಿಗೆ ಹೋಟ್ಲಲ್ಲಿ ಬಾಂಬಿಟ್ಟು ರಾಮೇಶ್ವರಕ್ಕೆ ಬಾಂಬಿಟ್ಟವರು
ಅದನ್ನ ಕೇಸ್ನ ಮುಚ್ಚಕಂತ ಪ್ರಯತ್ನ ಮಾಡಿದ್ರು. ಮಂತ್ರಿಗಳೆಲ್ಲ ಭೇಟಿ ಮಾಡಿ ಎಲ್ಲ ಕಡೆ ಇವತ್ತು ಹಿಂದೂಗಳನ್ನ ತುಳಿಯುವಂಥದ್ದು. ಒಂದು ರೀತಿ ಗಣೇಶನ ಹಬ್ಬ ಈ ಸರಿ ನೋಡಿದ್ದೀರ, ಎಲ್ಲ ಕಡೆ ಗಣೇಶ ಹಬ್ಬಕ್ಕೇನು ಪರ್ಮಿಷನ್ ತಗೋಬೇಕಾದ್ರೆ ಪೊಲೀಸರು ಏಳು ದಿನ ಇಡಬೇಕು, ಏಳು ದಿನ ಎತ್ಕೊಂಡೋಗಿ ಗಣೇಶನ್ ಬಿಟ್ಟುಬಿಡಬೇಕು. ಅವ್ರು ಎಲ್ಲಿ ಬಿಡು ಅಂತಾರೆ ಅಲ್ಲೇ ಬಿಡಬೇಕು. ಮಂಡ್ಯದಲ್ಲಿ ಗಣಪತಿ ಗಲಾಟೆ ಅರೆಸ್ಟ್ ಮಾಡಿ ಗಣಪತಿನೇ ಅರೆಸ್ಟ್ ಮಾಡಿ ಎತ್ಕೊಂಡು ಹೋಗ್ಬಿಟ್ರು. ಎಂತ ನೀಚರು ಇವರು ಕಾಂಗ್ರೆಸ್ ಅವರು. ಕೇಸು ಯಾರು ಹಿಂದೂಗಳ ಮೇಲೆ 40 ಕೇಸ್ ಹಾಕಿದ್ದಾರೆ, ಅದರಲ್ಲಿ ಮೊದಲು 25 ಕೇಸು ಹಿಂದೂಗಳ ಮೇಲೆ, A1, A2, A3 ಎಲ್ಲ ಇದು, ಆಮೇಲೆ A30, A31, A32 ಎಲ್ಲ ಮುಸಲ್ಮಾನರು. ಅಂದ್ರೆ ಈ ಸರ್ಕಾರ ಪಕ್ಕ ಟಿಪ್ಪು ಆಡಳಿತವನ್ನ ನೋಡ್ತಾ ಇದ್ದೀರ. ನಾವು ಸಿದ್ದರಾಮಯ್ಯನವರು ಹೇಳಿದ್ರು, ಈಗ ನಾರಾಯಣ ಸ್ವಾಮಿ ಅವರು ಹೇಳಿದ್ರು, ಸಿದ್ದರಾಮಯ್ಯನವರು ಮೊದಲು ಟಿವಿಯಲ್ಲೆಲ್ಲ ನೋಡ್ತಾ ಇದ್ರಲ್ಲ, ಟಿವಿ ಪತ್ರಿಕೆಯಲ್ಲೆಲ್ಲ ಏನ್ ಬರ್ತಾ ಇತ್ತು, ಸಿದ್ದರಾಮಯ್ಯ ಈ ದೇವಸ್ಥಾನಕ್ಕೆ ಹೋದ್ರು, ಆ ಪುರೋಹಿತ ಹಣ ಬಾಣ 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 ಅಂತ ಇದ್ದ, ಇವ್ರೇ ನೀವೇ ಪೂಜೆ ಮಾಡ್ರಿ ಎಂದು. ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ದೇವಸ್ಥಾನ ಉದ್ಘಾಟನೆ ಮಾಡ್ಯಾರೆ, ಒಳಗಡೆ ಹೋಗಿ ಪೂಜೆ ಮಾಡು ಅಂದ್ರೆ ಏಯ್ ನೀವೇ ಹೋಗ್ರಿ ಅಂತ ಮಂತ್ರಿಗಳನ್ನ ಒಳಗಡೆ ಕಳಿಸ್ರು. ಇವರು ಬರಲೇ ಇಲ್ಲ. ಪಾಪ ಪೂಜಾರಿ ಮಂಗಳಾರತಿ ತಟ್ಟ ಹಿಡ್ಕೊಂಡು ಕಾಯ್ದಿದ್ದೆ, ಬರಲ್ಲ ಹೋಗಯ್ಯೋ ಅಂದ್ರು. ಆಮೇಲೆ ಬಟ್ಟಿಡಕ್ ಹೋದ್ರೆ ಏಯ್ ನಾನ್ ಇಡಲ್ಲ, ನಾನು ಸಮಾಜವಾದಿ ಮಜಾವಾದಿ, ನಾನ್ ದೇವರ ವಿರೋಧಿ, ನಾನು ಹೇಳಿದ್ರು ಟಿಪ್ಪು. ನಮ್ಮ ಮನೆ ದೇವರು ಯಾವುದು? ಸಿದ್ದರಾಮಯ್ಯನ ಮನೆ ದೇವರು ಟಿಪ್ಪು, ಮನೆ ದೇವರು ಟಿಪ್ಪು, ನಾನ್ ಬರಲ್ಲ ಅಂದ್ರು. ನಾಮ ಇಕ್ಕಂಡ್ತಾ ಇರಲ್ಲ, ಯಾರು ನಾಮ ಇಕ್ಕೊಂಡು ಹೋದ್ರೆ ರೇಕ್ಷವರು ಏಯ್ ಏನ್ ನಾಮದ ಗಿರಿ ಹಾಕಿನ ಹೋಗ್ ದೂರ ಅನ್ನೋರು, ಏನ್ ಬಟ್ಟು ಎಲ್ಲ ಕೇಸರಿ ಬಟ್ಟಿ ಕಂಡಿದ್ಯಾ ಗೆಡ ಔಟ್ ಅನ್ನೋರು, ಯಾರಾದ್ರೂ ಟ್ರಾನ್ಸ್ಫರ್ಗೆ ಹೋದ್ರೆ ಏನ್ ಜಿಲೇಬಿನಾ ಅನ್ನೋರು, ಟ್ರಾನ್ಸ್ಫರ್ಗೆ ಹೋದ್ರೆ ನೀನ್ ಜಿಲೇಬಿನಾ ಅನ್ನೋರು, ಜಾತಿಗಳ ಜಾತಿಗಳಿಗೆ. ಈಗ ಅದೇ ಸಿದ್ದರಾಮಯ್ಯ ಅವನ್ ಪುರೋಹಿತ ಬಂದು ಮೊನ್ನೆ ನೋಡಿದೆ, ಬಟ್ಟಿಕ್ಕಲ್ಲ ಅಂದ್ರು ಇವರೇ ಇಟ್ಕೊಂತಾರೆ ಹೋಗಿ ತಲೆಗೆ ಬಟ್ಟು ಇವರೇ, ಅವನ್ ಪೂಜಾರಿ ಇಡ್ಲಿಲ್ಲ. ಇವ್ರ ಕತೆ ನೋಡ್ಬಿಟ್ಟು ಈ ಗಿರಾಕಿ ಸಿದ್ದರಾಮಯ್ಯ ಗಿರಾಕಿ ಏನಿದ್ದಾರೆ, ಇವ್ ಬಟ್ಟಿಕ್ಕಣ ಗಿರಾಕಿ ಅಲ್ಲ, ಇವರು ದೇವ್ರ ವಿರೋಧಿ, ನಾನು ಇಡಲ್ಲ ಅಂದ್ರೆ ಇವರೇ ಹೋಗಿ ಬಟ್ಟಿಕ್ಕಂತ ಅರ್ಚನೆ ಮನೆಯಲ್ಲಿ ಅವರ ಶ್ರೀಮತಿ ಮೇಲೆ ಎಂದರ ಕೇಳಿದ್ರ, ಜನ್ಮದಲ್ಲಿ ಅರ್ಚನೆ ಮಾಡಿರಲ್ಲ ಸಿದ್ದರಾಮಯ್ಯ, ಏನ್ ಅರ್ಚನೆ ಮೇಲೆ ಅರ್ಚನೆ, ಅರ್ಚನೆ ಮೇಲೆ ಅರ್ಚನೆ ಅಂದ್ರೆ ಸಿದ್ದರಾಮಯ್ಯನವ್ರ ಕತೆ ಎಲ್ಲಿಗೆ ಬಂದಿದೆ ಅಂತ ಅರ್ಥ ಆಯ್ತಲ್ಲ. ಹೋಗೋದು ಗ್ಯಾರಂಟಿ ಆಗಿದೆ, ಹೋಗೋದು ಗ್ಯಾರಂಟಿ ಆಗಿರೋದ್ರಿಂದ ಈಗ ದೇವರು ದಿಂಡ್ರೆಲ್ಲ. ಈಗ ಹಂಗಾರೆ ಚಾಮುಂಡೇಶ್ವರಿ ನನ್ ಕಾಪಾಡ್ತಾಳೆ ಅಂತ ಹೇಳಿದ್ದೆ ದಸರಾದಲ್ಲಿ. ಆಯ್ತಪ್ಪ, ನೀನ್ ಚಾಮುಂಡೇಶ್ವರಿ ಮೇಲೆ ಅಷ್ಟು ಪ್ರೀತಿ ಇದ್ರೆ ಏರ್ಪೋರ್ಟ್ಗೆ ಚಾಮುಂಡೇಶ್ವರಿ ಹೆಸರು ಇಡ್ಬೋದಾಯ್ತಲ್ಲ, ಮೈಸೂರು ಏರ್ಪೋರ್ಟ್ಗೆ ಯಾಕೆ ಇಟ್ಟಿಲ್ಲ? ಟಿಪ್ಪು ಅಂತ ಹೇಳಕ್ ಹೋಗಿದ್ರಿ, ನಾವು ಪ್ರತಿಭಟನೆ ಮಾಡಿಲ್ಲ ಅಂದ್ರೆ ಟಿಪ್ಪು ಅಂತ ಇಟ್ಬಿಡೋರು, ಮೈಸೂರು ಏರ್ಪೋರ್ಟ್ಗೆ ಟಿಪ್ಪು ಅಂತ ಇಟ್ಬಿಡೋರು. ಯಾಕೆ ಹೋಗಿ ಟಿಪ್ಪು ಕಾಲಿಗೆ ಬೀಳಪ್ಪ, ಈಗ ಟಿಪ್ಪು ಟೋಪಿ ಹಾಕೋ ಕಾಲಿಗೆ ಬೀಳು, ಅದಾಗಲ್ಲ. ಈಗ ಚಾಮುಂಡೇಶ್ವರಿ ಬೇಕು, ಯಾಕೆ ಸೀಟ್ ಖಾಲಿ ಆತಾ ಇದೆಯಲ್ಲ. ಇದಕ್ಕೆ ಇಂಥ ಭ್ರಷ್ಟವಾದಂತ ಒಂದು ಸರ್ಕಾರ ಕರ್ನಾಟಕದಲ್ಲಿ ನಾವು ನೋಡಕ್ ಸಾಧ್ಯ ಇಲ್ಲ. ಇವತ್ತು ಒಂದ್ ರೀತಿ ಮುಸಲ್ಮಾನರ ಆಡಳಿತ ಬಂದೈತೆ. ನಾನು ಹೇಳ್ದಲ್ಲ ಬಿಗ್ ಬಾಸ್ ಆಡಳಿತ ಅಂತ, ಇಲ್ಲಿ ಮುಸಲ್ಮಾನರ ಆಡಳಿತ. ಅವ್ರೇನ್ ಮೆರಿತಾ ಇದ್ದಾರೆ ಅಂದ್ರೆ ಎಷ್ಟು ಮೆರಿತಾ ಇದ್ದಾರೆ, ಅವರು ತೊಗಲಕ್ ಆಡಳಿತ ಇದೊಂಥರ ಮುಸಲ್ಮಾನರ ತೊಗಲಕ್ ಆಡಳಿತವನ್ನ ನಾವು ಇವತ್ತು ಕರ್ನಾಟಕದಲ್ಲಿ ನೋಡ್ತಾ ಇದ್ವಿ. ಈ ತೊಗಲಕ್ ಆಡಳಿತ ಕೊನೆಗೊಳ್ಬೇಕು. ಏನು ಉಪ್ಳಿ ಘಟನೆ ಇದೊಂದೇ ಅಲ್ಲ, ಇದನ್ ಬಿಟ್ರೆ ಇನ್ನ 100+ ಕೇಸ್ಗಳು, ಹಿಂದೆ ಆಸಂದಲಾದಂತ ಗಲಭೆಗಳ ಕೇಸನ್ನ, KFD ಪಾಪ್ಯುಲರ್ ಫ್ರಂಟ್ ಕೇಸ್ಗಳನ್ನ 1200 ಜನದ ಮೇಲೆ ಕೇಸ್ ತಗೊಂಡ್ರು. ಅವರೆಲ್ಲ ಮತ್ತೆ ಬಂದು ಗಲಾಟೆ ಮಾಡ್ತಾವ್ರೆ ಎಲ್ಲ ಕಡೆ, ಶಿವಮೊಗ್ಗ ಇರ್ಬೋದು, ಕೋಲಾರ ಇರ್ಬೋದು, ಮಂಡ್ಯ ಇರ್ಬೋದು, ಎಲ್ಲ ಕಡೆ ಬಂದು ಗಲಭೆ ಮಾಡ್ತಾ ಇದ್ದಾರೆ ಬಿಟ್ಟಿದ್ಕೋಸ್ಕರ. ಈ ರೀತಿ ಗಲಭೆಕೋರರಿಗೆ ಬೆಂಬಲ ಮಾಡ್ತಾ ಇರುವಂತ ದುಷ್ಟ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನ ಮಾಡಿ ಇದಾದ ಮೇಲೆ ನಾವು ಮನವಿಯನ್ನ ನಾವು ಕೊಡೋರಿದ್ದೀರಿ. ರಾಜಭವನಕ್ಕೆ ಹೋಗಿ ರಾಜ್ಯಪಾಲರಿಗೆ ಮನವಿಯನ್ನ ಕೊಟ್ಟು ಈ ಸರ್ಕಾರ ಎಷ್ಟು ದಿನ ಇರ್ತದೆ ಅಷ್ಟು ದಿನನೂ ಹಿಂದೂಗಳನ್ನ ತುಳಿಯುವಂತ ಕೆಲಸ ಮಾಡುತ್ತೆ, ಈ ಸರ್ಕಾರದ ಮೇಲೆ ಕ್ರಮ ತೆಗೆದುಕೊಳ್ಳಿ ಅನ್ನೋ ಒಂದು ಕೆಲಸವನ್ನು ನಾವು ಮಾಡ್ತೀರಿ. ಅದೇ ರೀತಿ ಇಲ್ಲಿಗೆ ಈ ಪ್ರತಿಭಟನೆ ಮಾಡಿದ್ರಿ ಅಲ್ಲ, ಇದನ್ನ ಈ ಹೋರಾಟವನ್ನ ಹುಬ್ಬಳ್ಳಿ ಹೋರಾಟವನ್ನ ಇನ್ನೂ ದೊಡ್ಡದಾದಂತ ರೀತಿಯಲ್ಲಿ
ना ಹೋರಾಟಗಳನ್ನು ರೂಪರೇಖೆ ಮಾಡ್ತೀರಿ ಅದರ ಅಧ್ಯಕ್ಷರು ಘೋಷಣೆಯನ್ನು ಮಾಡ್ತಾರೆ ಅದರನ್ನ ದೊಡ್ಡ ಹೋರಾಟ ಮಾಡೋ ಮುಖಾಂತರ ಇವರಿಗೆ ಕಾಂಗ್ರೆಸ್ ಅವರಿಗೆ ಸರಿಯಾದಂತ ಪಾಠವನ್ನ ಈ ರಾಜ್ಯದ ಜನ ಕಲಿಸಬೇಕು